ನನಗೆ ಪ್ರೇಮ್ ಅವ್ರ ಮೇಲೆ ಕೋಪ ಜಾಸ್ತಿ. ಯಾಕಂದ್ರೆ ನನಗೆಲ್ಲ ಕರಿತಾ ಇದಾರೆ ಕನ್ನಡದಲ್ಲಿ, ಪ್ರೇಮ್ ಅವ್ರ ಮಾತು ನನ್ನ ಯಾಕೆ ಕರಿತಾ ಇಲ್ಲ? ನಾನು ಅವ್ರ ಕಣ್ಣಿಗೆ ಕಲಾವಿದನ ಕಾಣಿಸ್ಲಿಲ್ವಾ? ಅಥವಾ ಯಾವುದೋ ಪಾತ್ರ ನನಗೆ ಸೆಟ್ ಆಗ್ತಾ ಇರ್ಲಿಲ್ವಾ ಅವರ ಡೈರೆಕ್ಷನ್ ಅಲ್ಲಿ? ಯಾಕಂದ್ರೆ ಅವರ ಪ್ರತಿಯೊಂದು ಸಿನಿಮಾಗಳು ನಾನು ನೋಡಿದ್ದೀನಿ, ಇಷ್ಟಪಟ್ಟಿದ್ದೀನಿ. ಅವರ ಹಾಡುಗಳಂತೂ ತುಂಬಾನೇ ಇಷ್ಟ, ಅವ್ರು ಮಾಡಿರೋ ಎಲ್ಲ ಸಿನಿಮಾಗಳು. ಆಮೇಲೆ ಅವರು ಶಿವಣ್ಣ ಅವರು ಅಂದ್ರೆ ಸೂಪರ್ ದಿ ಗ್ಯಾರಂಟಿ ಆ ಪಿಕ್ಚರ್, ಯಾಕಂದ್ರೆ ನಾನು ನೋಡಿದ್ವಿ ತುಂಬಾ ಅವರು ಎಲ್ಲ ಮಾಡಿರೋ ಸಿನಿಮಾಗಳಲ್ಲಿ. ಆವಾಗ ನನಗೆ ಹೇಳಿದೆ, ಸರಿ ಪ್ರೇಮ್ ಅವರು ಕಡೆಯಿಂದ ನಮಗೆ ನಮ್ಮ ಬಸವರಾಜ್ ಅವರು ಮತ್ತೆ ಸುರೇಶ್ ಅವರು ಅವ್ರು ಬಂದರು ಮಾತಾಡೋಕ್ಕೆ. ಮಾತಾಡಿ ಎಲ್ಲ ಆಯಿತು, ಕತೆ ಗೀತೆ ಎಲ್ಲ ಕತೆ ನನಗೆ ಕೇಳಿಲ್ಲ. ನಾನು ಮಾಡ್ತೀನಿ ಹೋಗ್ರಿ ಅಂತ ಹೇಳಿದೆ. ಶೂಟಿಂಗ್ ಹೋದೆ, ಹೋದ್ಮೇಲೆ ನನಗೆ ಗೊತ್ತಿಲ್ಲ, ಯಾಕಂದರೆ ಈಗ ಬಂದಿರೋ ಡೈರೆಕ್ಟರ್ಗಳಿಗೆ ಎಲ್ಲ ನ್ಯಾಚುರಲ್ ಆಗಿರಬೇಕು ಅಂತ, ಏನೇ ಮಾಡಿದ್ರು ಚೆನ್ನಾಗಿರಬೇಕು. ನಮ್ಮ ಥರ ಮೊದಲಿನ ಥರ ಅಂಡರ್ ಪ್ಲೇ ಮಾಡಬೇಕು, ಓವರ್ ಪ್ಲೇ ಮಾಡಬೇಕು, ಓವರ್ ವಾಯ್ಸ್ ಬೇಕು ಅದೆಲ್ಲ ಅಂತ. ನಾನು ಪ್ರೇಮ್ ಅವ್ರನ್ನ ಏನಾಗ ಗೊತ್ತಿಲ್ಲ ಅಂತೇಳಿ ಫಸ್ಟ್ ಡೇ ನಾನು ಹೋಗಿ ಒಂದು ಸುಮ್ಮನೆ ಒಂದು ಚಿಕ್ಕ ಒಂದು ಶಾರ್ಟ್ ಮಾಡಿಕೊಟ್ಟೆ. ಖುಷಿಯಾಗಿಬಿಟ್ರು ಅವರು,